बीजापुर शहर में हुई है एक युवक की हत्या। जी हां, सबसे बड़ी और अहम खबर एफएम एक्सप्रेस न्यूज आपको देने जा रहा है कि बीजापुर शहर के जीएम रोड झंडा कांटा के पास एक युवक की हत्या होने की जो घटना है वो यहाँ पर सामने आई है। गोलगुमज पुलिस थाना की जो टीम है वो सारी यहाँ पर जो है जाँच पड़ताल करने में लगी है, तो इसकी इससे अधिक जो जानकारी है वो क्या है आइए जानते हैं। ओके, दिन संजे होते जुमा मस्जिद पकदली कोले प्रकरण वरदी आगे अदरली विक्टिम रजीम जमादार इवनिगे केलु दुष्कर्मी तले मेले वो स्टोन स्लैब मत ग्लास पीसेस हरदी स्पाटली कानिसिकोळ्ता इदे तले मेले हाकिद्दक्के इदु कोले आगिरोदु मेलनोटक्के कल्लेत्ति हाकिद्दु मेलनोटक्के कंडु बर्ता इदे। ಇದರಲ್ಲಿ ಇನ್ನೂ ಎಫ್ ಐ ಆರ್ ರಿಜಿಸ್ಟರ್ ಆಗಲಿಕ್ಕೆ ಇದೆ, ಎಫ್ ಐ ಆರ್ ಆದ ನಂತರ ಈಗಾಗಲೇ ನಾವು ಮುಂದಿನ ಏನು ಸಸ್ಪೆಕ್ಟ್ಸ್ ಯಾರಿದ್ದಾರೆ ಯಾರಲ್ಲಿ ಯಾರ ವಿಚಾರದಲ್ಲಿ ಆಗಿರ್ಬೋದು ಅದರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ, ಎಫ್ ಐ ಆರ್ ರಿಜಿಸ್ಟರ್ ಆಗ ಮಾಡಲಿಕ್ಕೆ. ಅವರು ನಾಲ್ಕು ಮಂದಿ ಮೇಲೆ ಡೌಟ್ ಇದೆ, ಅದು ನೋಡಿ ಅವರು ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟ್ ಪ್ರಕಾರ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡ್ತೀವಿ, ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡ್ತೀವಿ. ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ ಏನು ತಿಳಿದು ಬಂದಿದೆ ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಅದು ಈಗಲೇನು ಹೇಳಲಿಕ್ಕೆ ಆಗಲ್ಲ, ಅದು ಯಾವ ರೀತಿ ಘಟನೆ ಆಗಿದೆ ಏನೇ ನಮ್ಮ ಸಸ್ಪಿಷನ್ ಇದೆ ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡಬೇಕು, ಈಗಲೇನು ಹೇಳೋಕೆ ಆಗಲ್ಲ. ಇವರು ಅದು ತಿಳ್ಕೊಬೇಕಾಗತ್ತೆ ಈಗ ಶಾಂತಿ ಕದಡು ಯತ್ನ ಅಂತ ನೋಡಿ ಒಂದು ಘಟನೆ ನಡೆದಿದೆ, ನೋಡೋಣ ಯಾವ ಕಾರಣಕ್ಕೆ ಆಗಿದೆ, ಅದಾದ ನಂತರ ಹೆಚ್ಚಿನ ಕಮೆಂಟ್ ಮಾಡಬಹುದು.